ಧನುರಾಶಿ. 2023 ವರ್ಷವು ಧನುರಾಶಿಯವರಿಗೆ ಫಲಪ್ರದವಾಗಿದೆ. ಏಕೆಂದರೆ ಶನಿ ಮಹಾರಾಜನು ವರ್ಷದ ಆರಂಭದಲ್ಲಿ ಎರಡನೇ ಮನೆಯಲ್ಲಿರುತ್ತಾನೆ. ಜನವರಿ 17 ಶನಿ ಮಹಾರಾಜನು ಮೂರನೇ ಮನೆಗೆ ಹೋಗುತ್ತಾನೆ. ಅದು ನಿಮ್ಮ ಶೌರ್ಯ ಮತ್ತು ಶಕ್ತಿಯನ್ನು ಸುಧಾರಿಸುತ್ತದೆ. ನೀವು ಸಾಗರೋತ್ತರ ಪ್ರಯಾಣಿಸಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಸ್ವಂತ ಪ್ರಯತ್ನಗಳು ಅದ್ಭುತ ಯಶಸ್ಸಿಗೆ ಕಾರಣವಾಗುತ್ತದೆ. ಮಾರ್ಚ್ 28 ಮತ್ತು ಏಪ್ರಿಲ್ 22 ನಡುವೆ ನಿಮ್ಮ ರಾಶಿಚಕ್ರದ ಅಧಿಪತಿ ಬೃಹಸ್ಪತಿ ಮಹಾರಾಜ ಕೆಲವು ಕೆಲಸದ ಅಡೆತಡೆಗಳನ್ನು ತರಬಹುದು ಮತ್ತು ನೀವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಅನುಭವಿಸಬಹುದು. ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಪ್ರಣಯ ಸಂಬಂಧಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಏಕೆಂದರೆ ಗುರುವು ರಾಹು ಜೊತೆ 5ನೇ ಮನೆಗೆ ಪ್ರವೇಶಿಸುತ್ತಾನೆ ಮತ್ತು ಗುರು ಚಾಂಡಾಲ ದೋಷವನ್ನು ಸೃಷ್ಟಿಸುತ್ತಾನೆ. ನೀವು ಎಚ್ಚರಿಕೆಯಿಂದ ಇರದಿದ್ದರೆ ನೀವು ಪರಸ್ಪರ ಸಮಸ್ಯೆಗಳನ್ನು ಅನುಭವಿಸುತ್ತೀರಿ. ದೈಹಿಕ ಸಮಸ್ಯೆಯು ಉಂಟಾಗಬಹುದು. ವಿವಾಹಿತರಾಗಿದ್ದರೆ ಮಕ್ಕಳೊಂದಿಗೆ ಸಮಸ್ಯೆಗಳು ಉಂಟಾಗಬಹುದು. ನಿಮ್ಮೊಂದಿಗೆ ಅವರ ಸಂವಹನದ ಮೇಲೆ ಪರಿಣಾಮ ಬೀರುತ್ತದೆ. ಮಕ್ಕಳ ಕಂಪನಿ, ಶಿಕ್ಷಣ ಮತ್ತು ಅವರ ಆರೋಗ್ಯದ ಬಗ್ಗೆ ತಿಳಿದಿರಬೇಕು, ಏಕೆಂದರೆ ಅವರು ವಿಶ್ವಾಸಾರ್ಹವಲ್ಲದ ಮೂಲಗಳ ಸಲಹೆಯ ಆಧಾರದ ಮೇಲೆ ಕಳಪೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಅದು ನಿಮ್ಮನ್ನು ಅಪಾಯಕ್ಕೆ ತಳ್ಳಬಹುದು. ಈ ಸಮಯವು ಸಮೃದ್ಧವಾಗಿರುತ್ತದೆ. ಆರ್ಥಿಕವಾಗಿ ಈ ಸಮಯದಲ್ಲಿ ನೀವು ಪ್ರಗತಿಯನ್ನು ಸಾಧಿಸುವಿರಿ ಮತ್ತು ದೈಹಿಕವಾಗಿ ಆರೋಗ್ಯಕರವಾಗಿರುವಿರಿ. ಗುರು ನಿಮ್ಮ 5ನೇ ಮನೆಯಲ್ಲಿ ಒಬ್ಬಂಟಿಯಾಗಿರುತ್ತಾನೆ ಮತ್ತು ಶನಿಯು ನಿಮ್ಮ 3ನೇ ಮನೆಯಲ್ಲಿರುತ್ತಾನೆ. ಧನುರಾಶಿ ಭವಿಷ್ಯ 2023 ಜ್ಯೋತಿಷ್ಯ ಪರಿಹಾರಗಳು. ಪ್ರತಿ ಗುರುವಾರದಂದು ಶ್ರೀರಾಮ ಚಾಲೀಸಾವನ್ನು ಪಠಿಸಿ. ಹೆಚ್ಚು ಹಳದಿ, ಕಿತ್ತಳೆ ಮತ್ತು ಕೆಂಪು ಬಣ್ಣಗಳನ್ನು ಬಳಸಿ. ನಿಮ್ಮ ರಾಶಿಯನ್ನು ಆಳುವ ಗುರುಗ್ರಹದ ಯಾವುದೇ ಮಂತ್ರವನ್ನು ನಿರಂತರವಾಗಿ ಪಠಿಸಿ. ಗೋಮಾತೆಗೆ ಹಸಿರು ಮೇವು ಮತ್ತು ಸ್ವಲ್ಪ ಬೆಲ್ಲವನ್ನು ತಿನ್ನಿಸಿ. ಇದಲ್ಲದೆ ಉತ್ತಮ ಗುಣಮಟ್ಟದ ನೀಲಮಣಿ ರತ್ನಗಳನ್ನು ಧರಿಸುವುದು ಸಹ ನಿಮಗೆ ಪ್ರಯೋಜನವಾಗಿದೆ. ಆರೋಗ್ಯ ಸರಿ ಇಲ್ಲದಿದ್ದರೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಿಸಿ.